ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೋಲಾರ ಜಿಲ್ಲೆ ಮಾಲೂರಿನ ಸರ್ಕಾರಿ ಆಸ್ಪತ್ರೆಗೆ ಸೋಮವಾರ ರಾತ್ರಿ ಲಕ್ಷ್ಮಿ ಎಂಬ ಗರ್ಭಿಣಿ ಮಹಿಳೆ ಚಿಕಿತ್ಸೆಗಾಗಿ ಬಂದಾಗ ರಕ್ತದ ಅವಶ್ಯಕತೆ ಇದ್ದು ಅವರಿಗೆ ಬೇಕಾಗಿರುವ ರಕ್ತ ಇಲ್ಲದೆ ಇರುವ ಕಾರಣ ಅವರನ್ನು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ಕಳುಹಿಸಿದ್ದು, ಅಲ್ಲಿಯೂ ರಕ್ತ ಇಲ್ಲದೆ ಇರುವ ಕಾರಣ ಬಡತನದಲ್ಲಿರುವ ರಾಜು ಹಾಗೂ ಲಕ್ಷ್ಮಿ ದಂಪತಿಗಳು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ತೀವ್ರ ರಕ್ತಸ್ರಾವವಾದ ಕಾರಣ ಆಕೆಗೆ ಹೆರಿಗೆ ಆಗಿದ್ದು ಗಂಡು ಮಗು ಸಾವನ್ನಪ್ಪಿದೆ. ಇದಕ್ಕೆ ನಾವು ಯಾರನ್ನು ಹೊಣೆ ಮಾಡಬೇಕು? ಆದ್ದರಿಂದ ಈ ವಿಷಯ ತಿಳಿದ ಮಾಲೂರಿನ ವಿಶ್ವ ಮಾನವ ಕುವೆಂಪು ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳ ತಂಡದೊಂದಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಮನವಿ ನೀಡಲಾಯಿತು. ಮನವಿ ಸಲ್ಲಿಸಿದ ವಿಕೆಎಫ್ ರಾಜ್ಯ ಅಧ್ಯಕ್ಷರಾದ ಲಕ್ಕೂರು ಎಂ ನಾಗರಾಜ್ ಮಾತನಾಡಿ, ಮಾಲೂರು ತಾಲೂಕಿನಲ್ಲಿ ಸರಿಸುಮಾರು 3.34 ಲಕ್ಷ ಜನರಿರುವ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತನಿಧಿ ಕೇಂದ್ರ ಬ್ಲಡ್ ಬ್ಯಾಂಕ್ ಇಲ್ಲದೆ ಇರುವ ಕಾರಣ ಅನೇಕ ಗರ್ಭಿಣಿ ಮಹಿಳೆಯರು ಸಾವನ್ನಪ್ಪಿರುವ ಘಟನೆಗಳಿವೆ. ಆದರೆ ಈ ರೀತಿಯ ಸಾವು ಯಾರಿಗೂ ಆಗಬಾರದು ಎಂಬ ನಿಟ್ಟಿನಲ್ಲಿ ವಿಕೆಎಫ್ ಮಾಲೂರಿಗೆ 24 ಗಂಟೆಗಳ ರಕ್ತನಿಧಿ ಕೇಂದ್ರ ಬ್ಲಡ್ ಬ್ಯಾಂಕ್ ಇರುವ ವ್ಯವಸ್ಥೆ ಮಾಡಬೇಕೆಂಬ ಮನವಿ ನೀಡಲಾಗಿದೆ. ಅಲ್ಲಿಯವರೆಗೂ ತಾವು ರಕ್ತದ ಅವಶ್ಯಕತೆ ಇರುವ ರೋಗಿಗೆ ರಕ್ತದ ಅವಶ್ಯಕತೆ ಪೂರೈಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕು, ಜೊತೆಗೆ ನಮ್ಮ ರಕ್ತದಾನಿ ತಂಡವನ್ನು ತಾವು ಬಳಸಿಕೊಳ್ಳಬಹುದು ಎಂಬ ಮನವಿಯನ್ನು ನೀಡಲಾಯಿತು. ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿದ ಸರ್ಕಾರಿ ಆಸ್ಪತ್ರೆ ಮಾಲೂರಿನ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ವಸಂತ್ ಕುಮಾರ್ ಅವರು ಮಾತನಾಡುತ್ತಾ, ಮಾಲೂರು ತಾಲೂಕಿನಲ್ಲಿರುವ ಜನಸಂಖ್ಯೆ ಅನುಗುಣಕ್ಕೆ ಬ್ಲಡ್ ಬ್ಯಾಂಕ್ ರಕ್ತನಿಧಿ ಕೇಂದ್ರದ ಅವಶ್ಯಕತೆ ಇದೆ. ಇದಕ್ಕೆ ನಾವು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ನೀವು ನೀಡಿರುವ ಮನವಿಯನ್ನು ನಾವು ತಲುಪಿಸುವ ಮೂಲಕ ಚರ್ಚೆ ನಡೆಸಿ ಇದಕ್ಕೆ ಸ್ಪಂದಿಸುವ ಕೆಲಸ ಮಾಡುತ್ತೇವೆ. ಅಲ್ಲಿಯವರೆಗೂ ಅವಶ್ಯಕ ಕರ್ತವ್ಯ ಮಾಡುತ್ತೇವೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆಯಿಂದ ಕೆಲವು ಸಣ್ಣ ಸಮಸ್ಯೆಗಳು ಇದೆ. ದಯವಿಟ್ಟು ನಿಮ್ಮ ಮೂಲಕ ವಿನಂತಿ ಏನೆಂದರೆ, ಸರ್ಕಾರ ಸಿಬ್ಬಂದಿ ಕೊರತೆ ನೀಗಿಸಿದರೆ ತಾಲೂಕಿಗೆ ಉತ್ತಮ ಚಿಕಿತ್ಸೆ ನೀಡಬಹುದು ಎಂಬ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮನವಿ ನೀಡುವಾಗ ವಿಕೆಎಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್, ಎಸ್ಜಿ ಅಂಬೇಡ್ಕರ್ ಸೇವಾ ಸಮಿತಿ, ಎಎಸ್ಎಸ್ಕೆ ಜಿಲ್ಲಾ ಉಪಾಧ್ಯಕ್ಷರಾದ ಸುನಿಲ್, ವಿಕೆಎಫ್ ರಾಜ್ಯ ಸಂಚಾಲಕರಾದ ದೊಡ್ಡಕಲ್ಲಹಳ್ಳಿ ಮಂಜುನಾಥ್, ನೃತ್ಯ ಸಂಯೋಜಕರಾದ ನಟರಾಜ್ ಜೋಗಿ, ತಾಲೂಕು ಅಧ್ಯಕ್ಷ ಪುರ ಮುನಿರಾಜು, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಅಜಯ್ ಕುಮಾರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಪ್ರವೀಣ್, ಕಾರ್ತಿಕ್ ಇತರರು ಹಾಜರಿದ್ದರು. ಅವಶ್ಯಕತೆಯನ್ನ ಪೂರೈಕೆ ಮಾಡುವಂತಹ ಕಾರ್ಯ ನಮ್ಮ ಆಸ್ಪತ್ರೆಯಲ್ಲಿ ಇಲ್ವಾ, ಒಂದೇ ಪ್ರಶ್ನೆ. ಎರಡನೇದು, ರಕ್ತ ಇಲ್ಲ ಅಂದಂತ ಸಂದರ್ಭದಲ್ಲಿ ನಿಮ್ ಬಳಿ ಅನೇಕ ರಕ್ತದಾನಿಗಳ ಪಟ್ಟಿ ಇರುತ್ತೆ, ಇಲ್ಲಾಂದ್ರೆ ಯಾರೋ ಅನೇಕ ಮಂದಿ ಯುವಕರು ಇರ್ತಾರೆ, ಇಲ್ಲಾಂದ್ರೆ ಅನೇಕ ಫೌಂಡೇಶನ್ಸ್ ನಿಮ್ಗೆ ಗೊತ್ತಿರೋದಿದೆ ಅಂತವ್ರಿಗೆ ಹೇಳಿದಾಗ ನಾವು ರಕ್ತದಾನಿಯನ್ನು ಅರೇಂಜ್ ಮಾಡಿಸ್ಕೊಡ್ತೀವಿ. ಆದ್ರೆ ಆ ರಕ್ತವನ್ನ ತೆಗೆದು ಆ ವ್ಯಕ್ತಿಗೆ ಹಾಕೊಡೋದ್ರ ಮೂಲಕ ಜೀವ ಉಳಿಸುವಂತ ಕೆಲಸ ಮಾಡೋದು ನಮ್ಮ ಆಸ್ಪತ್ರೆಯಲ್ಲಿ ಇಲ್ವಾ? ಎರಡನೇದು. ಮೂರನೇದು, ಬ್ಲಡ್ ಬ್ಯಾಂಕು ನಮ್ಮ ಇದರಲ್ಲಿ ಇಲ್ವಾ? ಸ್ಟೋರೇಜ್ ಯೂನಿಟ್ ಅಂತ ಈ ಮೂರು ಅಂಶಗಳಿಗೆ ಉತ್ತರ ಕೊಡಿ ಸರ್. ಸ್ಟೋರೇಜ್ ಯೂನಿಟ್ ಅಂತ ಬಟ್ ಆ ಥರ ಫೆಸಿಲಿಟಿ ಅಂದ್ರೆ ಸ್ಟೋರೇಜ್ ಯೂನಿಟ್ ಏನು ಸರ್? ಅದು ಸ್ಟೋರೇಜ್ ಅಂದರೆ ಆಲ್ರೆಡಿ ಚೆಕ್ ಮಾಡಿದ್ದೆ, ನೀವೆಲ್ಲ ಬ್ಲಡ್ ಎಲ್ಲ ಕೊಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದನ್ನೆಲ್ಲ ನಾವು ಈ ಸಲಹೆ ಮಾಡ್ತಿದ್ದರು. ಎಸ್ ಎನ್ ಆರ್ ಅವ್ರೆ ಕ್ಯಾಂಪ್ ಮಾಡೋದು, ಅದನ್ನು ಅಲ್ಲಿ ಪ್ರೊಸೆಸಿಂಗ್ ಮಾಡಿ ಎಲ್ಲ ಮಾಡಿ ಎಲ್ಲ ಟೆಸ್ಟ್ಗಳು ಮಾಡಿ ಚೆನ್ನಾಗಿದೆ ಅಂದರೆ ಅಂತ ಸೆಲೆಕ್ಟೆಡ್ ಕೇಸಸ್ಗೆ ನಾವು ಮಾಡ್ತೀವಿ. ಎಮರ್ಜೆನ್ಸಿ ಡಿಸಿಷನ್ ಸೆಂಟ್ ಮೇರಿಸ್ ಆಸ್ಪತ್ರೆ ಕೆಲಸ ಮಾಡ್ತಾರಲ್ವಾ ಸರ್? ಯಾವುದು ಸೆಂಟ್ ಮೇರಿಸ್ ಅಲ್ಲಿ ಖಾಸಗಿ ಆಸ್ಪತ್ರೆ ಅದು. ಈಗ ಗರ್ಭಿಣಿ ಮಹಿಳೆ ಇದ್ದಾಳೆ, ಆಕೆಗೆ ರಕ್ತ ಬೇಕು. ಆ ರಕ್ತವನ್ನ ಕೋಲಾರದಲ್ಲೋ ಹೊಸೂರಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಒಂದು ನನ್ನ ಪಾಕೆಟ್ ನ ತಂದು ನಿಮ್ ಕೈಗೆ ಕೊಡ್ತೀನಿ. ಆಗ ಅವರು ಟ್ರಾನ್ಸ್ಫರ್ ಮಾಡ್ತಾರಲ್ವ ಸೆಲೆಕ್ಟೆಡ್ ಕೇಸಸ್ಗೆ? ಎಮರ್ಜೆನ್ಸಿ ನೀರಿನ ಅಂಶ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಮತ್ತೆ ಅದನ್ನ ಮತ್ತೆ ಹಾರ್ಟ್ ಮೇಲೆಲ್ಲ ಒತ್ತಡ ಜಾಸ್ತಿ ಇರುತ್ತೆ, ನಾವು ಸಡನ್ ಆಗಿ ಕೊಡ್ಲಿಕ್ಕೂ ಆಗಲ್ಲ.